PUC ದೋ SLC ದೋ ಮತ್ತೆ ಯಾವುದೋ ರಿಸಲ್ಟ್ ಬಂದಾಗ ಎಲ್ಲ ಜಿಲ್ಲೆಗಳ ನಂತರ ಕೆಳಗಡೆ ಮಂಡ್ಯ ಜಿಲ್ಲೆ ಬರ್ತಾ ಇತ್ತು. ಆಗಲೂ ಕೂಡ ನನಗೆ ಮಂಡ್ಯದ ಬಗ್ಗೆ ಹೆಮ್ಮೆ ಅಂತ ಹೇಳ್ತಿದ್ದೆ. ಯಾಕಂತಂದರೆ ಕೋಮು ಸೌಹಾರ್ದದಲ್ಲಿ ಮಂಡ್ಯ ಜಿಲ್ಲೆಗೆ ಯಾವಾಗಲೂ ಫಸ್ಟ್ ರ್ಯಾಂಕ್ ಅಂತ. ಇರುವಂಥ ಜನಗಳಾದರೂ ಸಮೇತ ಸಕ್ಕರೆ ಥರನೇ ಜನಗಳು ಸ್ವೀಟ್ ಆಗಿರ್ತಾರೆ. ಇಂಥ ಒಂದು ನಾಡಲ್ಲಿ ಈ ಥರ ಎಲ್ಲೊಂದು ಗಲಭೆಗಳು ಗಲಾಟೆಗಳಾಯ್ತಿದೆ ಅಂತಂದರೆ ಅದೊಂಥರ ಬೇಜಾರಾಗೋಂಥ ವಿಚಾರನೇ. ಈ ಜನಗಳು ಹೇಗೆಂದರೆ ಸರ್, ನಮ್ಮ ಮಂಡ್ಯ ಜನ ತುಂಬ ಮುಗ್ದಿರ್ತಾರೆ, ಹಂಗಂತ ಹೇಳಿದ ಮಟ್ಟಿಗೆ ದಡ್ರ ಅಂತಲ್ಲ, ಅವ್ರಿಗೂ ತುಂಬ ವಿಚಾರಗಳು ಗೊತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಯಾವುದೇ ಕೋಮು ಸಾಮರಸ್ಯ ಹಾಳಾಗುವಂಥ ಪ್ರಸಂಗಗಳಾಗಲಿ ಘಟನೆಗಳಾಗಲಿ ನಡೆದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಏನು ಕೋಮು ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಜಿಲ್ಲೆಗೆ ಎಂಟ್ರಿ ಆಗದೇ ಇರೋ ರೀತಿ ಅವ್ರಿಗೆ ತಡೆಯಾಜ್ಞೆ ನೀಡಬೇಕು. ವೀಕ್ಷಕರೇ ನಮಸ್ಕಾರ. ಕೆರೆಗೋಡಿನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ನಾವೆಲ್ಲ ಸಾಕಷ್ಟು ಚರ್ಚಿಸಿದ್ದೇವೆ. ಆದರೆ ಕೆರೆಗೋಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮಂಡ್ಯದ ಪ್ರಜ್ಞಾವಂತ ಸಮುದಾಯ ಮುಂದಾಗಿರುವಂಥದ್ದು. ಈಗಾಗಲೇ ಜಿಲ್ಲಾ ಮ್ಯಾಜಿಸ್ಟ್ರೇಟರಿಗೆ ದೂರನ್ನು ನೀಡಿದ್ದಾರೆ ಚಂದನ್ ಕುಮಾರ್ ಅವರು. ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ನ ಮಂಡ್ಯ ಘಟಕದ ಕಾರ್ಯದರ್ಶಿಗಳು, ಅದರ ಜೊತೆಗೆ ಡಿ ಆಕಾಶ್ ಅವರು, ಇವರು ಕಾನೂನು ಘಟಕದ ವಿದ್ಯಾರ್ಥಿ ವಿಭಾಗದ ಮುಖಂಡರಾಗಿದ್ದಾರೆ. ಜೊತೆಗೆ ಸಾಗರ್ ಅವರು ಜಿಲ್ಲಾ ಪ್ರಗತಿಪರ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥವರು. ಅವರು ಇವತ್ತಿನ ನಮ್ಮೊಂದಿಗೆ ಏನು ಈ ಬೆಳವಣಿಗೆ ಆಗ್ತಿದೆ, ಅವರ ದೂರು ಏನು, ಎಲ್ಲ ವಿಚಾರಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದ್ದಾರೆ. ಅವರ ಮಾತುಗಳನ್ನೇ ನೇರವಾಗಿ ಕೇಳೋಣ. ಸರ್ ಚಂದನ್ ಸರ್ ಹೇಳಿ, ಏನಿದು ದೂರು, ಯಾಕೆ ಕೊಟ್ಟಿದ್ದೀರಾ? ಸರ್, ನಾವು ಇದು ದೂರನ್ನು ನಾವು ಜಿಲ್ಲಾ ಮ್ಯಾಜಿಸ್ಟ್ರೇಟರ್ಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವಂಥ ಉದ್ದೇಶ ಏನು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಯಾವುದೇ ಕೋಮು ಸಾಮರಸ್ಯ ಹಾಳಾಗುವಂಥ ಪ್ರಸಂಗಗಳಾಗಲಿ ಘಟನೆಗಳಾಗಲಿ ನಡೆದಿಲ್ಲ. ಆದರೆ ಈಗ ಏನು ಕೆಲವು ಸಂಘಟನೆಗಳಿದ್ದಾವೆ, ಆ ಸಂಘಟನೆಗಳು ನಮ್ಮ ಜಿಲ್ಲೆಯ ಸಾಮರಸ್ಯವನ್ನು ಹಾಳು ಮಾಡುವಂಥ ದುರುದ್ದೇಶದಿಂದ ಅನವಶ್ಯಕವಾಗಿ ಈ ಏನು ಘಟನೆಗಳಿದ್ದಾವೆ ಅವಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ನಮ್ಮ ಜಿಲ್ಲೆಗೆ. ನಮ್ಮ ಜಿಲ್ಲೆ ಯಾವತ್ತಿಗೂ ಕೂಡ ಯಾವುದೇ ಕೋಮು ಗಲಭೆಗೆ ಸಾಕ್ಷಿಯಾಗಿಲ್ಲ ಇಲ್ಲಿವರೆಗೆ. ಯಾವುದೋ ಸಣ್ಣ ಪುಟ್ಟ ಗಲಭೆಗಳಾಗಿರ್ಬೋದು 1975 ಆ ಸಮಯದಲ್ಲಿ, ಆದರೆ ನಾವು ಕಂಡಂತೆ ಇಲ್ಲಿವರೆಗೆ ಯಾವುದೇ ಘಟನೆಗಳು ಕೂಡ ಜರುಗಿಲ್ಲ. ಆದರೆ ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆ ಇದ್ದದ್ದು ರಾಜಕೀಯ ಲಾಭಕ್ಕೋಸ್ಕರ ಈ ಇವುಗಳನ್ನು ತಂತ್ರಗಾರಿಕೆಗಳನ್ನ ಇವರು ಈ ರೀತಿ ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಇದೆ ಸರ್. ಹಾಗಾಗಿ ನಾವು ಈ ಪ್ರಕರಣ ಏನಿದೆ, ಈ ಪ್ರಕರಣವನ್ನು ಮಾತ್ರ ನಾವು ಕೇಂದ್ರೀಕರಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ದೂರನ್ನು ಸಲ್ಲಿಸಿರುವಂಥದ್ದಲ್ಲ. ನಮ್ಮ ಜಿಲ್ಲೆಯ ಸಾಮರಸ್ಯವನ್ನು ಈಗ ಕೆಲವು ಒಂದು ವರ್ಷದಿಂದ ಇತ್ತೀಚೆಗೆ ಕೆಲವು ಕಿಡಿಗೇಡಿಗಳು, ನಾಯಕರುಗಳು, ಭಾಷಣಕಾರರುಗಳು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಅವ್ರಿಗೆ ಕಂಡೀಷನ್ ಬೇಲ್ ಕೂಡ ಗ್ರ್ಯಾಂಟ್ ಆಗಿದೆ. ಅಂಥ ನಡುವೆಯೂ ಕೂಡ ಈ ರೀತಿ ನಮ್ಮ ಜಿಲ್ಲೆಯ ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಸಂಗಗಳು ನಡೀತಾ ಇದ್ದಾವೆ. ಈಗ ನಮ್ಮ ಜಿಲ್ಲೆ ನಿಜವಾದ ಸಮಸ್ಯೆಗಳೇನು, ನಮ್ಮ ಜಿಲ್ಲೆಯ ಮೊದಲ ಸಮಸ್ಯೆ ಕಾವೇರಿ ಸಮಸ್ಯೆ, ಕಾವೇರಿ ನದಿ ನೀರಿನ ಸಮಸ್ಯೆ. ಮತ್ತು ಮೇಜರ್ ಆಗಿ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾ ಕೇಂದ್ರ ಏನಿದೆ, ಈ ಮಂಡ್ಯ ಜಿಲ್ಲಾ ಕೇಂದ್ರ ಒಂದು ದೊಡ್ಡ ಹಳ್ಳಿಯ ರೀತಿ ಇದೆ. ಈ ಹಳ್ಳಿ ರೀತಿ ಇರುವಂಥ ನಗರವನ್ನು, ಜಿಲ್ಲಾ ಕೇಂದ್ರವನ್ನು ಅಭಿವೃದ್ಧಿ ಮಾಡುವ ಕಡೆ ಇಲ್ಲಿನ ರಾಜಕಾರಣಿಗಳಾಗಲಿ ಮುಖಂಡರುಗಳಾಗಲಿ ಅದನ್ನು ಆ ಕಡೆಗೆ ನಾನು ಜನಗಳ ಭಾವನೆಯನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡಬೇಕಿತ್ತು. ಆದರೆ ನಾವು ಪ್ರಜ್ಞಾವಂತರು ನಮ್ಮ ಗಮನಕ್ಕೆ ತಂದಿದ್ದರಿಂದ ಈ ರೀತಿಯ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನೆಲ್ಲ ಬಿಟ್ಟು ಅನವಶ್ಯಕವಾದ ಸಮಸ್ಯೆಗಳನ್ನ ನಮ್ಮ ಜಿಲ್ಲೆ ಜನಗಳಿಗೆ ತಂದೊಡ್ತಿದ್ದಾರೆ. ನೀವೇನಾದರೂ ನಮ್ಮ ಜಿಲ್ಲೆಗೆ ಆಗ್ತಾ ಇರುವಂಥ ಅನ್ಯಾಯನ ತಪ್ಪಿಸಿ ನೀವು ಪ್ರಯತ್ನ ಮಾಡಿ ಅಂತ ನಮ್ಮ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಘಟಕಕ್ಕೆ ನಮ್ಮ ಗಮನಕ್ಕೆ ತಂದದರಿಂದ ನಾವು ಜಿಲ್ಲಾ ಮ್ಯಾಜಿಸ್ಟ್ರೇಟರ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟಿದ್ದೀವಿ. ಆ ದೂರನ್ನ ಉದ್ದೇಶ ಏನು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಏನು ಕೋಮು ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಜಿಲ್ಲೆಗೆ ಎಂಟ್ರಿ ಆಗದೇ ಇರೋ ರೀತಿ ಅವ್ರಿಗೆ ತಡೆಯಾಜ್ಞೆ ನೀಡಬೇಕು. ಮತ್ತು ಈ ಮುಂಬರುವ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕೋಮು ಸಾಮರಸ್ಯ ಹಾಳಾಗದೇ ಇರೋ ರೀತಿ ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಕಾರಣದಿಂದ ಮಂಡ್ಯ ಜಿಲ್ಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಬಾವುಟಗಳನ್ನ, ಫ್ಲೆಕ್ಸ್ಗಳನ್ನು ಅಥವಾ ಭಾವಚಿತ್ರಗಳನ್ನು ಈ ರೀತಿ ಅಳವಡಿಸೋದಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಇರುವಂಥ ಅಧಿಕಾರಗಳನ್ನ ಬಳಸ್ಕೊಳ್ಳಿ ಅನ್ನೋದು ನಮ್ಮ ಕೋರಿಕೆ ಸರ್. ಸರ್, ಇದು ಖಂಡಿತ ಇವಾಗ ನೀವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ರೈತ ಸಂಘದಾಗಬಹುದು, ಮತ್ತೊಬ್ಬರಾಗಬಹುದು, ಯಾವುದೇ ಕಾಮನ್ ಮ್ಯಾನ್ಗಳೆಲ್ಲರೂ ಈ ಕಾವೇರಿ ಹೋರಾಟಗಳು ಮತ್ತು ಬೆಲೆ ಬೇಡಿಕೆಗಳಿಗೆ ಹೋರಾಟಗಳು ಬಿಟ್ಟರೆ ರಾಜಕೀಯವಾಗಿ ಯಾರು ಸಕ್ರಿಯವಾಗಿ ತೊಡ್ಕೊಂಡಿರೋದು ಕಡಿಮೆ. ಆ ಇದರಲ್ಲಿ ಇವಾಗ ಏನು ಈ ರಾಜಕಾರಣಿಗಳು ಮತ್ತೊಂದು ಏನು ನಡೀತಾ ಇದೆ ಇವಾಗ ಈ ಒಗ್ಗಟ್ಟು ಮುಂದೆ ಬರುವಂಥ ರೈತರನ್ನ ಹೋರಾಟಗಳಿಗಾಗ್ಬೋದು, ಕಾವೇರಿಗಾಗ್ಬೋದು, ಬೆಲೆ ಬೇಡಿಕೆಗಳಿಗಾಗ್ಬೋದು ಪ್ರಗತಿವಾಗಿ ಏನು ನಾವು
ಅಭಿವೃದ್ಧಿಪಡಿಸ್ಬೇಕು, ಇದೇ ಒಗ್ಗಟ್ಟು ಅದರಲ್ಲೂ ಇರಬೇಕು. ಅದು ಬಿಟ್ಟು ಇವಾಗ ಜನಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಪ್ರಕ್ರಿಯೆಗೆ ಒಳಗಾಗಬಾರ್ದು ಅಂತ ನಾನು ಇಚ್ಛೆ ಪಡ್ತೇನೆ. ರೈತ ಸಮುದಾಯ ಎಲ್ಲ ಕಮ್ಯುನಲ್ ಆಗಿದೆ ಅಂತ ಹೇಳ್ತಾರಲ್ಲ, ಅಥವಾ ಒಕ್ಕಲಿಗ ಸಮುದಾಯ ಕಮ್ಯುನಲ್ ಆಗ್ತಾ ಇದೆ, ಜೆ ಡಿ ಎಸ್ ಅದಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ಕಮ್ಯುನಲ್ ಆಗ್ತಿದೆ ಎಂಬ ಆತಂಕ ಇದೆಯಲ್ಲ, ಅದು ವಾಸ್ತವವೇ? ನಿಜಕ್ಕೂ ಆ ಥರ ಆಗ್ತಾ ಇದೆಯಾ? ಆ ಥರ ಇಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ಸಮುದಾಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸರ್? ಸಮುದಾಯ ಒಳ್ಳೆ ದಿಕ್ಕಿನಲ್ಲೇ ಹೋಗೋದಕ್ಕೆ ಚಲಿಸುತ್ತೆ ಸರ್. ಬಟ್ ಏನಂತಂದರೆ, ಈಗ ರಾಜಕೀಯಗಳು ಮತ್ತೊಂದು ಏನು ನಡೆಯುತ್ತೆ, ಈಗ ಜನಗಳ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾರೆ. ಅದು ಈಗ ನೀವು ಟಿ ವಿ ಮಾಧ್ಯಮದಲ್ಲಾಗ್ಬೋದು, ಮತ್ತೊಂದರಲ್ಲಾಗ್ಬೋದು, ನೀವು ನೋಡಿರ್ಬೋದು. ಈ ಜನಗಳು ಹೇಗೆಂದರೆ ಸರ್, ನಮ್ಮ ಮಂಡ್ಯ ಜನ ತುಂಬ ಮುಗ್ದಿರ್ತಾರೆ, ಹಂಗಂತ ಹೇಳಿದ ಮಟ್ಟಿಗೆ ದಡ್ರ ಅಂತಲ್ಲ, ಅವ್ರಿಗೂ ತುಂಬ ವಿಚಾರಗಳು ಗೊತ್ತಿದೆ. ಬಟ್ ಆದರೂ ಎಷ್ಟೋ ಜನ ಹೊರಗಡೆನೂ ಬರಲ್ಲ. ಇಲ್ಲಿ ರಾಜಕೀಯವಾಗಿ ಅಭಿವೃದ್ಧಿ ಪರವಾಗಿ ಹೋರಾಟಗಳು ನಡೆಸಬೇಕೇ ಹೊರತು, ಈ ಜನಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ದಿಕ್ಕಿನಲ್ಲಿ ಹೋರಾಟಗಳು ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಜಿಲ್ಲೆ ಯಾವತ್ತೂ ಸಕ್ಕರೆ ನಾಡು ಅಂತಲೇ ಹೇಳ್ಬಿಟ್ಟು ರೆಕಗ್ನೈಸ್ ಆಗಿದೆ ಸರ್. ಮತ್ತು ಇಲ್ಲರ ಇರುವಂಥ ಜನಗಳಾದರೂ ಸಮೇತ ಸಕ್ಕರೆ ಥರನೇ ಜನಗಳು ಸ್ವೀಟ್ ಆಗಿರ್ತಾರೆ. ಇಂಥ ಒಂದು ನಾಡಲ್ಲಿ ಈ ಥರ ಎಲ್ಲೊಂದು ಗಲಭೆಗಳು ಗಲಾಟೆಗಳಾಯ್ತಿದೆ ಅಂತಂದರೆ ಅದೊಂಥರ ಬೇಜಾರಾಗೋಂಥ ವಿಚಾರನೇ. ಇಲ್ಲಿ ಒಂದು ಬಾವುಟ ವಿಚಾರಕ್ಕಾಗಿರಲಿ ಅಥವಾ ಜಾತಿ ರಿಲಿಜನ್ ವಿಚಾರಕ್ಕಾಗಿರಲಿ ಗಲಾಟೆ ಮಾಡ್ತಿದ್ದಾರೆ ಸರ್. ಈಗ ದ್ಯುತ್ಸಾದವ್ರು ನಾವು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಸರ್, ಮಾಡಬಾರ್ದು ಸರ್. ನಮ್ದೇನೇ ಇದ್ರೂ ಬೇರೆ ಥರ ಅದ್ರ ಮೇಲೆ ಏನು ಸಮಸ್ಯೆಗಳು ಮೇನಾಗಿ ಕಾಣ್ತಿದೆ ಅಂಥದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಸರ್. ಸರ್, ಗಲಭೆಗಳಿಗೆಲ್ಲ ಹೋಗ್ತಾರೆ, ನಮ್ಮಂಥ ಸ್ಟೂಡೆಂಟ್ಸ್ ಆಗಿರಲಿ ಬೇರೆ ಯುವಕರೆಲ್ಲ ಇರ್ತಾರೆ, ಅಲ್ಲಿ ಹೋಗ್ತಾರೆ ಇನ್ವಾಲ್ವ್ಮೆಂಟ್ ಆಯ್ತಾರೆ ಸರ್. ಬಟ್ ಅಲ್ಲಿ ಹೋದಾಗ ಏಟ್ ಆಯ್ತದೆ, ಅದ್ರ ಸಮಸ್ಯೆ ಏನೇ ಬಂದರೂ ಬಾವುಟಕ್ಕಾಗಲಿ ಅಥವಾ ರಿಲಿಜನ್ಗಾಗಲಿ ಧರ್ಮಕ್ಕೆ ಬರಲ್ಲ ಸರ್. ಯಾವತ್ತಿದ್ರೂ ಒಂದು ತಾಯಿ ಆದೊಳಗೇನೆ ಅದ್ರ ಮಕ್ಕಳದ್ದು ನೋವು ಗೊತ್ತಾಗಿರ್ತದೆ ಸರ್. ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಇಂಥದಕ್ಕೆಲ್ಲ ಯಾವುದಕ್ಕೂ ಇನ್ವಾಲ್ವ್ಮೆಂಟ್ ಆಗಬಾರ್ದು ಸರ್. ಏನು ಮೇನಾಗಿ ನಾವು ಫೋಕಸ್ ಮಾಡಬೇಕು, ಈಗ ಜಾಬ್ ಆಪರ್ಚುನಿಟೀಸ್ ಆಗಿರಲಿ, ಮತ್ತು ಮಂಡ್ಯದಲ್ಲಿ ಆಯ್ತಿರೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಲಿ, ಕಾವೇರಿ ನೀರದಾಗಿರಲಿ, ಇಂಥದಕ್ಕೆ ನಾವು ಯೂತ್ಸ್ ಆದವರು ಯೂತ್ಸ್ ಥರ ಫೈಟ್ ಮಾಡಬೇಕೇ ಹೊರತು ಇಂಥದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡ್ಬೇಕು. ಮೊದಲನೇದಾಗಿ ಸ್ನೇಹಿತರೆ, ನನಗೆ ನಾನು ಮಂಡ್ಯನ್ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ದೊಡ್ಡ ಹೆಮ್ಮೆ. ನಾನು ವೇದಿಕೆಗಳಲ್ಲಿ ಓದೆಡೆಯೆಲ್ಲ ಇದನ್ನು ಹೇಳ್ತಾ ಇರ್ತೀನಿ, ನನಗೆ ಮಂಡ್ಯದವನು ಅಂತ ಹೇಳ್ಕೊಳ್ಳೋಕೆ ಭಾಳ ಹೆಮ್ಮೆ ಅಂತ. ಯಾಕೆ ಅಂತಂದರೆ, ಈ ರಿಸಲ್ಟ್ ಬಂದಾಗ ಪೇಪರ್ನಲ್ಲಿ ಪಿ ಯು ಸಿದೋ ಎಸ್ ಎಲ್ ಸಿದೋ ಮತ್ತು ಯಾವುದೋ ರಿಸಲ್ಟ್ ಬಂದಾಗ ಎಲ್ಲ ಜಿಲ್ಲೆಗಳ ನಂತರ ಕೆಳಗಡೆ ಮಂಡ್ಯ ಜಿಲ್ಲೆ ಬರ್ತಾಯಿತ್ತು. ಆಗಲೂ ಕೂಡ ನನಗೆ ಮಂಡ್ಯದ ಬಗ್ಗೆ ಹೆಮ್ಮೆ ಅಂತ ಹೇಳ್ತಿದ್ದೆ. ಯಾಕೆ ಅಂತಂದರೆ, ಕೋಮು ಸೌಹಾರ್ದದಲ್ಲಿ ಮಂಡ್ಯ ಜಿಲ್ಲೆಗೆ ಯಾವಾಗಲೂ ಫಸ್ಟ್ ರ್ಯಾಂಕ್ ಅಂತ. ಬುದ್ಧಿವಂತರ ಜಿಲ್ಲೆಗಳು ಬೇರೆ ಬೇರೆ ಇದ್ದಾವೆ, ಮೇಲಿನ ಇದರಲ್ಲಿ ಬರುವಂಥವು. ಆದರೆ ಆ ಜಿಲ್ಲೆಗಳು ಕೋಮು ಗಲಭೆ ಮತ್ತೊಂದರಲ್ಲಿ ಅವುಗಳದ್ದು ಅವು ಮುಂಚೂಣಿಲಿವೆ. ಆದ್ದರಿಂದ ಅವಕ್ಕೆ ಕೊನೆ ರ್ಯಾಂಕು, ನಮ್ಮ ಜಿಲ್ಲೆಗೆ ಮೊದಲನೇ ರ್ಯಾಂಕು ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ. ಅದಕ್ಕೆ ಭಂಗ ಬರುವಂಥ ಚಟುವಟಿಕೆಗಳು ಈ ಜಿಲ್ಲೆಯೊಳಗೆ ಗರಿಗೆದರಿವೆಯಲ್ಲ ಅನ್ನುವ ಆತಂಕ ನಮ್ಮನ್ನು ಕಾಡ್ತಿದೆ. ಈ ಥರ ಆಗಬಾರ್ದು, ನಮ್ಮ ಜಿಲ್ಲೆ ಶಾಂತಿಯುತವಾಗಿರಬೇಕು, ಕುವೆಂಪು ಅವರ ಆಶಯದಂತೆ ಶಾಂತಿಯ ತೋಟ ಆಗಿರಬೇಕು ಈ ಮಂಡ್ಯ ಜಿಲ್ಲೆ ಅನ್ನುವುದೇ ನಮ್ಮ ಹಿರಿದಾದ ಆಸೆ. ಆ ಕಾರಣಕ್ಕಾಗಿಯೇ ಈ ಪ್ರಕರಣವನ್ನು ನಾವು ದಾಖಲು ಮಾಡಿದ್ವಿ. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ರಾಜಕಾರಣಿಗಳಿಗೆ ಫೈಟ್ ಮಾಡೋದಕ್ಕೆ ಜ್ವಲಂತ ಸಮಸ್ಯೆಗಳು ನೂರಾರಿವೆ. ಭಾಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿಯ ಸಮಸ್ಯೆ ಇದೆ, ಭಾಳ ದೊಡ್ಡದಾಗಿ ಕಾವೇರಿ ಸಮಸ್ಯೆ ಇದೆ. ಆ ಕಾವೇರಿ ಸಮಸ್ಯೆಗೆ ತಿಂಗಳಾನುಗಟ್ಟಲೆ ನಾವು ಇಲ್ಲಿಗೆ ಧರಣಿ ಕೂತರೂ ಕೂಡ ಕೇಂದ್ರ ಸರ್ಕಾರ ಮೌನ ವಹಿಸಿದೆ. ಅದರಲ್ಲಿ ತಾನು ತ್ವರಿತವಾಗಿ ಅದರಲ್ಲಿ ಮೂಗು ತೋರಿಸ್ಬೋದಾಗಿತ್ತು, ನಮಗೇನಾದರೂ ಒಂದು ರಿಲೀಫನ್ನು ಕೊಡಿಸ್ಬೋದಾಗಿತ್ತು ಕೇಂದ್ರ ಸರ್ಕಾರ. ಅದರ ಕೈ ಅಳತೆಯಲ್ಲಿ ಅದಿತ್ತು, ಆದರೆ ಅದೇನು ಮಾಡಲಿಲ್ಲ. ಅದರ ಜೊತೆಗೆ ಬಾಲ್ಯ ವಿವಾಹದ ಸಮಸ್ಯೆ ಇದೆ ಜಿಲ್ಲೆಯಲ್ಲಿ, ಭ್ರೂಣಹತ್ಯೆಯ ಸಮಸ್ಯೆ ಇದೆ, ಮುಚ್ಚಿ ಹೋಗ್ತಿರೋ ಸರ್ಕಾರಿ ಶಾಲೆಗಳ ಸಮಸ್ಯೆ ಇದೆ, ಕೃಷಿಕರ ನೂರಾರು ಸಮಸ್ಯೆಗಳಿವೆ ಈ ಜಿಲ್ಲೆಯಲ್ಲಿ. ಅವು ಯಾವುದನ್ನೂ ಕೈಗೆತ್ತಿಕೊಂಡು ಫೈಟ್ ಮಾಡದೇ ಇರುವಂಥ ಈ ರಾಜಕೀಯ ಪಕ್ಷಗಳು ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಜನರನ್ನ ಎತ್ತುಕಟ್ಟಿ ಚೂಬಿಟ್ಟು ಈ ಗಲಭೆ ಮಾಡ್ತಾ ಇರೋದು ನಮಗೆ ತುಂಬ ನೋವನ್ನು ತಂದಿದೆ ಮಂಡ್ಯ ಜಿಲ್ಲೆಯ ಜನರಿಗೆ. ಮತ್ತು ಈ ಹಿಂದಿನ ನಿದರ್ಶನಗಳನ್ನು ನೋಡಿದರೆ ಇಂತಹ ಪ್ರಯತ್ನಗಳನ್ನು ಮಂಡ್ಯ ಜಿಲ್ಲೆಯ ಜನ ವಿಫಲಗೊಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರು ಇಂತಹ ಚಟುವಟಿಕೆಗಳನ್ನು ಯಾವತ್ತೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಅನ್ನೋದು ನನ್ನ ಜಿಲ್ಲೆಯ ಜನರ ಪರವಾಗಿ ನನ್ನ ಹೇಳಿಕೆ ಸ್ನೇಹಿತರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.